ಪೇಜಾವರ ಶ್ರೀಗಳು ಸಂಪ್ರದಾಯ ಭಿನ್ನವಿದ್ದರೂ ಬೇರೆ ಧರ್ಮಗಳಲ್ಲ ಅನ್ನತಕ್ಕಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮುಖ್ಯವಾಗಿ ಪೂಜ್ಯರು ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು, ಈ ದೇಶದಲ್ಲಿ ಹಿಂದೂ ಧರ್ಮ ಅನ್ನತಕ್ಕಂಥದ್ದು ಇಲ್ಲ ಅನ್ನತಕ್ಕಂಥ ಅರಿವಿನ ಪ್ರಜ್ಞೆ ಮೊದಲು ಅವರಿಗೆ ಬರಬೇಕಾಗಿರ್ತಕ್ಕಂಥದ್ದು. ಎರಡನೆಯದು, ಪೂಜ್ಯರ ಬಗ್ಗೆ ನಮಗೆ ಗೌರವವಿದೆ, ಅದರಲ್ಲಿ ಎರಡು ಮಾತಿಲ್ಲ. ಪೂಜ್ಯರು ಒಂದು ಮತದ ಸಿದ್ಧಾಂತದ ಗುರುಗಳು, ಅವರು ಇಡೀ ಸಮಾಜದ ಗುರುಗಳಲ್ಲ, ಒಂದು ಮತದ ಸಿದ್ಧಾಂತದ ಗುರುಗಳು. ಮಧ್ವಾಚಾರ್ಯರು ಸ್ಥಾಪಿಸಿರ್ತಕ್ಕಂತಹ ದ್ವೈತ ಮತದ ಪೂಜ್ಯರು, ಪ್ರತಿಪಾದಕರವರು. ಹಾಗಾಗಿ ಅವರ ಸಮಾಜವನ್ನು ಬೆಳೆಸೋದು, ಆ ತತ್ವವನ್ನು ಪ್ರಚಾರ ಮಾಡುವುದು, ಆ ಪ್ರಚಾರವನ್ನು ಬೆಳೆಸೋದು ಅವರ ಕರ್ತವ್ಯ, ಅವರ ಕೆಲಸ. ಆದರೆ ಇಡೀ ಸಮಾಜದ ನೇತಾರರಾಗಿ ಪ್ರತಿಬಿಂಬಿಸ್ತಕ್ಕಂಥದ್ದು ಇದೆಯಲ್ಲ, ಇದು ಮಹಾ ಅಪರಾಧ. ಇಡೀ ಅಖಂಡ ಭಾರತದ ನೇತಾರರೇ ನಾವು ಅನ್ನತಕ್ಕಂಥ ರೀತಿಯಲ್ಲಿ ಪ್ರತಿಬಿಂಬಿಸುವುದು, ಎಲ್ಲೇ ಒಂದು ಕಾರ್ಯಕ್ರಮಗಳಾದರೆ ಅದಕ್ಕೆ ನಾವು ಉತ್ತರ ಕೊಡುತ್ತೇವೆ, ಅದಕ್ಕೆ ಸಮಂಜಸವಾಗಿ ನಾವು ಹೋಲಿಸ್ತೇವೆ, ಅವರನ್ನು ಕೂಡಿಸ್ತೇವೆ ಅನ್ನತಕ್ಕಂಥದ್ದು ಇದೆಯಲ್ಲ, ಇದು ಎಲ್ಲೋ ಒಂದು ಕಡೆ ಆ ಚಾತುರ್ವರ್ಣದ ಮನಸ್ಸು ಎದ್ದು ಕಾಣ್ತಾ ಇದೆ ಅನ್ನತಕ್ಕಂಥದ್ದು ನಮ್ಮ ಕಣ್ಣಿಗೆ ಕಾಣ್ತಾ ಇದೆ. ಹಾಗಾಗಿ ಲಿಂಗಾಯತ ಧರ್ಮ ಸ್ವತಂತ್ರ ಧರ್ಮವಾಗಿರ್ತಕ್ಕಂಥದ್ದು, ಇದಕ್ಕೆ ತನ್ನದೇ ಆದಂಥ ಹಿನ್ನೆಲೆ ಇದೆ, ತನ್ನದೇ ಆದಂಥ ಪರಂಪರೆ ಇದೆ, ತನ್ನದೇ ಆದಂಥ ಸಿದ್ಧಾಂತ ಇದೆ. ಒಂದು ಧರ್ಮಕ್ಕೆ 11 ಸಿದ್ಧಾಂತಗಳನ್ನು ಒಳಗೊಂಡಿರ್ತಕ್ಕಂಥ ವ್ಯವಸ್ಥೆಯೊಳಗಿರ್ತದೆ ಒಂದು ಧರ್ಮ. ಒಬ್ಬ ಧರ್ಮ ಸಂಸ್ಥಾಪಕ, ಸಿದ್ಧಾಂತ, ಸಾಧನೆ, ದರ್ಶನ, ಸಂಸ್ಕಾರ, ಸಮಾಜಶಾಸ್ತ್ರ, ನೀತಿಶಾಸ್ತ್ರ, ಅರ್ಥಶಾಸ್ತ್ರ, ಸಾಹಿತ್ಯ, ಸಂಸ್ಕೃತಿ, ಪರಂಪರೆಗಳನ್ನು ಒಳಗೊಂಡಿರ್ತದೆ ಧರ್ಮ. ಮತಗಳು ಕೇವಲ ಒಂದು ಅವರದೇ ಆದಂತಹ ಒಂದು ಸಮೂಹವಾಗಿರ್ತದೆ. ಹಾಗಾಗಿ ಪೂಜ್ಯರು ಲಿಂಗಾಯತ ಧರ್ಮದ ಬಗ್ಗೆ ಇನ್ನೂ ಒಳ್ಳೆ ರೀತಿಯಲ್ಲಿ ಸಹ ಅವರ ಚಿಂತನೆಗಳು ಹೊರಗಡೆ ಬರಬೇಕಾಗಿರ್ತಕ್ಕಂಥದ್ದು. ಪೂಜ್ಯರು ಬಗ್ಗೆ ನಮಗೆ ಗೌರವವಿದೆ, ಆದರೆ ಈ ಲಿಂಗಾಯತ ಧರ್ಮದ ಹೋರಾಟದ ಬಗ್ಗೆ ಅವರ ಮಾರ್ಗದರ್ಶನ ನಮಗೆ ಅವಶ್ಯಕತೆ ಇಲ್ಲ ಅನ್ನತಕ್ಕಂಥದ್ದು ನಾವು ನೇರವಾಗಿ ಅವರಿಗೆ ಹೇಳಲಿಕ್ಕೆ ನಾವು ಇಷ್ಟಪಡ್ತೇವೆ. ನಮ್ಮ ಸಮಾಜದಲ್ಲಿ 3,000 ಜನ ವಿರಕ್ತ ಸ್ವಾಮಿಗಳಿದ್ದೇವೆ ನಾವು, ಒಬ್ಬರಿಬ್ಬರಲ್ಲ, 3,000 ವಿರಕ್ತ ಸ್ವಾಮಿಗಳಿದ್ದೇವೆ. 3.5 ಕೋಟಿ ಸಮುದಾಯ ಲಿಂಗಾಯತ ಧರ್ಮ ಇದೆ. ಪಂಥಗಳ ಸಮುದಾಯ ಕೇವಲ ಒಂದು ಓಣಿನೋ ಒಂದು ಊರು, ಆದರೆ ಲಿಂಗಾಯತ ಧರ್ಮ 3.5 ಕೋಟಿ ಸಮುದಾಯ ಇರತಕ್ಕಂಥದ್ದು. ಈ ಹೋರಾಟಕ್ಕೆ ಅವರ ಸಂಪೂರ್ಣ ಬೆಂಬಲ ಕೊಡಬೇಕವರು, ಈ ಧರ್ಮಕ್ಕೆ ಅವರು ಮಾನ್ಯತೆ ಕೊಡಬೇಕನ್ನತಕ್ಕಂಥ ಮಾತನ್ನು ಅವರು ಸರ್ಕಾರಕ್ಕೆ ಒತ್ತಾಯ ತರಬೇಕು. ಈ ಹೋರಾಟದಲ್ಲಿ ಅವರು ನಮಗೆ ಕೈಜೋಡಿಸಿ ಲಿಂಗಾಯತ ಧರ್ಮ ರಾಷ್ಟ್ರ ಧರ್ಮ, ಅಸ್ಪೃಶ್ಯತೆಯ ನಿವಾರಣೆಯ ಧರ್ಮ, ಚಾತುರ್ವರ್ಣದ ವ್ಯವಸ್ಥೆಯಲ್ಲಿ ಭಾರತ ನಲುಗುತ್ತಿರುವಂಥ ದಿನಮಾನ ಕಾಲದಲ್ಲಿ, ಬೇರೆಯವರು ಬಂದು ಈ ದೇಶವನ್ನು ಆಳಿ ಮತಾಂತರ ಮಾಡುವಂಥ ದಿನಮಾನ ಕಾಲದಲ್ಲಿ, ಈ ಚಾತುರ್ವರ್ಣದ ಧರ್ಮದಿಂದ ಈ ರಾಷ್ಟ್ರ ಹಾಳಾಗುವಂಥ ದಿನಮಾನ ಕಾಲದಲ್ಲಿ ಈ ರಾಷ್ಟ್ರವನ್ನು ಉಳಿಸುವ ವ್ಯವಸ್ಥೆಗೆ ಬಸವಣ್ಣನವರ ಲಿಂಗಾಯತ ಧರ್ಮ ರಾಷ್ಟ್ರ ಧರ್ಮವಾಗಿ ಪರಿವರ್ತನೆಗೊಂಡರೆ ಈ ದೇಶ ಭಾವೈಕ್ಯತೆಯಿಂದ ಉಳಿತಿದೆ ಅನ್ನತಕ್ಕಂಥದ್ದು ಪೂಜ್ಯರ ಗಮನಕ್ಕೆ ತರಲಿಕ್ಕೆ ನಾವು ಇಷ್ಟಪಡ್ತೇವೆ ಅನ್ನತಕ್ಕಂಥ ಮಾತನ್ನು ಹೇಳಿ, ಹಾಗೆ ನಂತರ ಅವರು ಕೊನೆಗೆ ಹೇಳ್ತಾ ಬರ್ತಾರೆ ಪತ್ರಿಕೆ ಹೇಳಿಕೆ ಒಳಗಡೆ, ನಾವು ಈ ಧರ್ಮದೊಳಗಡೆ ನಾವು ಮೂಗು ತೋರಿಸುವುದಿಲ್ಲ ಅನ್ನತಕ್ಕಂಥ ಮಾತನ್ನು, ಮೂಗು ತೋರಿಸುವುದಿಲ್ಲ ಅಂತ ಹೇಳ್ತಾರೆ, ಪುನಃ ಎಲ್ಲ ವಿಚಾರಗಳನ್ನು ಹೀಗೆ ಹೇಳ್ತಾರೆ. ಹಾಗಾಗಿ ಅದ್ವೈತ ಯಾವತ್ತು ದ್ವಂದ್ವದಲ್ಲೇ ಇರುವುದರಿಂದ ಪೂಜ್ಯರು ಸಹ ದ್ವಂದ್ವದಲ್ಲಿ ಇದ್ದಾರೆ ಅನ್ನತಕ್ಕಂಥದ್ದನ್ನು ನಾನು ಕಾಣ್ತಾ ಇದ್ದೇನೆ ಅನ್ನತಕ್ಕಂಥದ್ದನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಾಗಾಗಿ ಈ ದ್ವೈತ ಅನ್ನೋದೇ ದ್ವಂದ್ವ, ಆ ದ್ವೈತವೇ ದ್ವಂದ್ವವಾಗಿರುವುದರಿಂದ ಪೂಜ್ಯರಿಗೆ ಎಲ್ಲೋ ಒಂದು ದ್ವಂದ್ವಾತೀತವಾಗಿ ಚಿಂತನೆಗಳನ್ನು ಹೇಳ್ತಾ ಇದ್ದಾರೆ. ದಯಮಾಡಿಯ ಹಿರಿಯರು, ಪೂಜ್ಯರು, ಪ್ರಾತಸ್ಮರಣೀಯರು, ಎಲ್ಲ ಸಮಾಜಕ್ಕೂ ಒಂದು ಪ್ರಾತಸ್ಮರಣೀಯರು ಇರ್ತಾರೆ ಅವರು. ಹಾಗಾಗಿ ಅವರು ನಮ್ಮ ಸಮಾಜದ ಕಡೆಗೆ ಮಾರ್ಗದರ್ಶನ ಮಾಡಬಾರ್ದು ಅಂತ ನಾವೆಂದೂ ಅವರನ್ನು ಕೇಳೋದಿಲ್ಲ. ಆದರೆ ಲಿಂಗಾಯತ ಧರ್ಮ ಸ್ವತಂತ್ರ ಧರ್ಮ ಆಗಬೇಕು ಅಂತೇಳಿ ಕೇಂದ್ರಕ್ಕೆ ಅವರೂ ಸಹ ಮನವಿಯನ್ನು ಕೊಡಬೇಕು, ಅವರು ನಮ್ಮ ಹೋರಾಟದಲ್ಲಿ ಬೆಂಬಲವನ್ನು ಸೂಚಿಸಬೇಕು, ಅವರು ನಮ್ಮ ಜೊತೆಯಲ್ಲಿ ಕೈ ಜೋಡಿಸ್ಬೇಕು ಅನ್ನೋದನ್ನು ನಾವು ಅವರಲ್ಲಿ ವಿನಂತಿಸಿಕೊಳ್ತೇವೆ ಅನ್ನತಕ್ಕಂಥ ಮಾತನ್ನು. ಸಾಮಾಜಿಕ ವ್ಯವಸ್ಥೆಯಲ್ಲಿ ಮಾರ್ಗದರ್ಶನ ಇರಬೇಕು. ಧರ್ಮದ ವಿಷಯದಲ್ಲಿ ನಮ್ಮ ಧರ್ಮದ ಮಾರ್ಗದರ್ಶನ ನಮಗೆ, ಅವರ ಧರ್ಮದ ಮಾರ್ಗದರ್ಶನ ಅವರಿಗೆ.
ಈ ರೀತಿ ಹೇಳ್ತಾ ಇರೋದ್ರಿಂದ ಅವರು ಒತ್ತಾಯಕ್ಕೆ ಬರಬೇಕು, ಇಲ್ಲ ಆದ್ರೆ ಹೇಳೋದನ್ನ ಬಿಡಬೇಕು. ಇದು ನಮ್ಮದವ್ರು, ಅವರು ಈ ರೀತಿ ನಮ್ಮ ಬಗ್ಗೆ ಕಳಕಳಿ ಇರುವುದರಿಂದ ಅವರು ಮಾರ್ಗದರ್ಶನ ಮಾಡಲಿ ಅನ್ನತಕ್ಕಂಥ ನಮ್ಮ ಅರಿವಿನ ಪ್ರಜ್ಞೆ ಎಂದು ಹೇಳ್ತಾನೆ. ಇದರ ಸುದ್ದಿಗೆ ಬರಲಾರದೆ ಇದ್ರೆ ಅವರ ಮಾರ್ಗದರ್ಶನವು ನಮಗೆ ಅವಶ್ಯಕತೆ ಇದೆ. ಅಲ್ಲ, ನಾವು ಮಾಡ್ತಾ ಇರೋದಕ್ಕೆ ತಯಾರಿದ್ದೇವೆ, ಅವರು ಇದರೊಳಗಡೆ ಪ್ರವೇಶ ಆಗುವ ಅವಶ್ಯಕತೆ ಇಲ್ಲ ಅನ್ನತಕ್ಕಂಥದ್ದು ಅವ್ರಿಗೆ ಹೇಳ್ತಾ ಇದ್ದೇವೆ. ನಾವು ಅವ್ರಿಗೆ ಇದನ್ನು ಸ್ವಚ್ಛ ಹೇಳ್ತಾ ಇರೋದು ಇದೆ, ನಾವು ನಮಗೆ ಅವರ ಮಾರ್ಗದರ್ಶನ ಅವಶ್ಯಕತೆ ಇಲ್ಲ. ಪ್ರೀತಿ ವಿಶ್ವಾಸದಿಂದ ಯಾರಾದರೂ ಒಬ್ಬರು ಚಲೋ ಹೋರಾಟ ಮಾಡ್ತಿದ್ರೆ ಇದು ಒಳ್ಳೆ ರೀತಿಯಲ್ಲಿ ಇದೆಯಪ್ಪ, ಇದು ಸತ್ಯ ಇದೆ ಅನ್ನತಕ್ಕಂಥ ಮಾತು ಪ್ರಜ್ಞಾಪೂರ್ವಕವಾಗಿ ಹೇಳೋದು ಅವರ ಧರ್ಮ ಇದೆ ಅಂತ ಹೇಳ್ತಾ ಇದ್ದೇನೆ ನಾನು. ಬೇರೆ ಜನಸಾಮಾನ್ಯರು ಮಾತನಾಡಿದರೆ ಅದನ್ನಷ್ಟು ನಾವು ತಲೆ ಕೆಡಿಸಿಕೊಳ್ಳುವುದಿಲ್ಲ. ಈ ಸಮಾಜವನ್ನು ನಡೆಸುತ್ತೇನೆ ಅನ್ನತಕ್ಕಂತಹ ವ್ಯವಸ್ಥೆಯಲ್ಲಿ ಹೋಗ್ತಿರ್ತಕ್ಕಂಥ ಪ್ರಜ್ಞಾಪೂರ್ವಕ ಸ್ವಾಮಿಗಳಿಗೆ ಧರ್ಮ, ತತ್ವ, ಸಿದ್ಧಾಂತ, ದ್ವೈತ, ಅದ್ವೈತ, ಜಾಗತಿಕ ಮಟ್ಟ ವಿಚಾರದಲ್ಲಿ ಜವಾಬ್ದಾರಿ ಸ್ಥಾನದಲ್ಲಿರ್ತಕ್ಕಂಥ ಸ್ವಾಮಿಗಳು ಇದು ಸತ್ಯ ಇದೆ, ಲಿಂಗಾಯತ ಧರ್ಮ ಸ್ವತಂತ್ರ ಇದೆ ಅನ್ನತಕ್ಕಂಥ ಅರಿವಿನ ಪ್ರಜ್ಞೆ ಅವರಿಗೆ ಗೊತ್ತಿದ್ದರೂ ಸಹ ಗೊತ್ತೂ ಇಲ್ಲದಂತೆ ರೀತಿಯಲ್ಲಿ ನಡೀತಿರ್ತಕ್ಕಂಥದಕ್ಕೆ ಅವರು ಸತ್ಯವನ್ನು ಪ್ರತಿಪಾದಿಸಲಿ ಅಂತ ಅನ್ನತಕ್ಕಂಥ ಮಾತನ್ನು ಹೇಳ್ತಾರೆ. ನಮಗೆ ಆ ವಿಷಯಗಳು ಯಾವುದು ಗೊಂದಲ ಇಲ್ಲ. ಜನ ಯಾವ ನೋಡಿ, ನಮಗೆ ಜನಗಳು ಸ್ಪಷ್ಟೀಕರಣ ಇದ್ದಾರೆ, ಜನಗಳು ನಿಜವಾಗಿಯೂ ಸಹ ಲಿಂಗಾಯತ ಅನ್ನತಕ್ಕಂಥದ್ರ ಕಡೆಗೆ ಇದ್ದಾರೆ. ಹಾಗಾಗಿ ನಮ್ಮ ರ್ಯಾಲಿಗಳು ಜನಬೆಂಬಲ ಇರುವುದರಿಂದ 4-5 ಲಕ್ಷಗಳ ಜನ ಬರ್ತಾ ಇದ್ದಾರೆ. ಈಗಾಗಲೇ ಜನಗಳಲ್ಲಿ ಎಲ್ಲಿಯೂ ಸಹ ಗೊಂದಲಗಳಿಲ್ಲ, ಸ್ವಾಮಿಗಳಲ್ಲಿ ಗೊಂದಲವಿದೆ, ಅವರು ಅದನ್ನು ಬಗೆಹರಿಸಿಕೊಂಡು ಈ ಕಡೆ ಬರ್ತಾರೆ ಅನ್ನತಕ್ಕಂಥ ವಿಶ್ವಾಸ ನಮಗಿದೆ. ನಾವು ಕಾಯುತ್ತೇವೆ, ಅವರು ಬರುತ್ತಾರೆ. ಅಭಿಪ್ರಾಯ ಅವರ ಅಭಿಪ್ರಾಯ, ಆದರೆ ಅವರ ಅಭಿಪ್ರಾಯ. ಈ ಕೆಲವರು ಅಭಿಪ್ರಾಯಗಳನ್ನು ಸೂಚಿಸ್ತಾರೆ. ಒಂದು ಉಚ್ಚಾರ ಮಾಡಬೇಕು ನಾವೆಲ್ಲರೂ ಸಹ, ಒಂದು ಗಮನ ಇಡಬೇಕು. ಇದನ್ನು ಬಸವ ಧರ್ಮ ಅಂತ ಕರೀತಾರೆ, ಶರಣ ಧರ್ಮ ಅಂತ ಕರೀತಾರೆ, ವಚನ ಧರ್ಮ ಅಂತ ಕರೀತಾರೆ, ಲಿಂಗಾಯತ ಧರ್ಮ ಅಂತ ಕರೀತಾರೆ, ಪ್ರಜಾಧರ್ಮ ಅಂತ ಕರೀತಾರೆ. ಇದಕ್ಕೆ 5 ಧರ್ಮದ ಹೆಸರುಗಳಿರ್ತವೆ. ಒಂದು ಪ್ರಜಾಧರ್ಮ ಇದು, ಲಿಂಗಾಯತ ಧರ್ಮ ಅಂದರೆ ಪ್ರಜಾಧರ್ಮ ಇದು. ಅದಕ್ಕೆ ಅವರ ಅಭಿಪ್ರಾಯವನ್ನು ಅವ್ರು ಸೂಚಿಸಿದ್ದಾರೆ. ಹಾಗಾಗಿ ಲಿಂಗಾಯತ ಧರ್ಮ ಅನ್ನತಕ್ಕಂಥದ್ದು ಇದು ಬೇಸಿಕ್ ಫಿಲಾಸಫಿಕಲ್ ನಾಲೆಡ್ಜ್ ಶಬ್ದ, ಅದು ಬೇಸಿಕ್ ತಾತ್ವಿಕ ಶಬ್ದ. ಇಸ್ಲಾಂ ಅನ್ನತಕ್ಕಂಥದ್ದೊಂದು ಇರುತ್ತೆ, ಕ್ರೈಸ್ತ ಅಂತ ಒಂದು, ಕ್ರಿಸ್ತ ಧರ್ಮ ವ್ಯಕ್ತಿ ಧರ್ಮ, ಕ್ರೈಸ್ತ ಧರ್ಮ ತಾತ್ವಿಕ ಧರ್ಮ, ಮೊಹಮ್ಮದ್ ಪೈಗಂಬರ್ ಧರ್ಮ ವ್ಯಕ್ತಿ ಧರ್ಮ, ಇಸ್ಲಾಂ ಧರ್ಮ ತಾತ್ವಿಕ ಧರ್ಮ, ಬಸವ ಧರ್ಮ ವ್ಯಕ್ತಿ ಧರ್ಮ, ಬಸವನಿಂದ ಹುಟ್ಟಿರ್ತಕ್ಕಂಥದ್ದು ಲಿಂಗಾಯತ ಧರ್ಮ ತತ್ವ ಧರ್ಮ, ಹೀಗೆ ವಿಂಗಡಣೆ. ಸಿಖ್ ಧರ್ಮ, ನಾನಕ್ ಧರ್ಮ, ಹೀಗಿರ್ತದೆ. ನಾನಕ್ ಅಂದ ಕೂಡಲೇ ಅದು ವ್ಯಕ್ತಿ ಆಗ್ತದೆ. ಹಾಗಾಗಿ ಇಲ್ಲಿ ಲಿಂಗಾಯತ ಅನ್ನತಕ್ಕಂಥದ್ದು ಸ್ಪಷ್ಟೀಕರಣವಾಗಿರ್ತಕ್ಕಂಥದ್ದು, ವೀರ ಲಿಂಗಾಯತ ಅನ್ನತಕ್ಕಂಥದ್ದು ಅವರೇನೋ ಒಂದು ಮನೋಭಾವನೆಯಿಂದ ಹೇಳಿರ್ತಕ್ಕಂಥ ಶಬ್ದ. ಅದು ಅವರ ಅಭಿಪ್ರಾಯ ಹೊರತು ನಮ್ಮ ಸಮನ್ವಯ ಅಭಿಪ್ರಾಯವೂ ಇಲ್ಲ. ಎರಡನೇದು, ಅವರು ನಮ್ಮ ಜೊತೆಯಲ್ಲಿ ಲಿಂಗಾಯತ ಅನ್ನತಕ್ಕಂಥದಕ್ಕೆ ಸ್ಪಷ್ಟೀಕರಣ ಇದೆ. ಒಂದು ತಿಳಿದುಕೊಳ್ಳಿ, ಇದು ಇದು ಧರ್ಮದ ಹೋರಾಟ. ನಾವ್ ಹಂಗ ಹೇಳಕ್ ಬರಲ್ಲ, ಇದು ಧರ್ಮದ ಹೋರಾಟ. ಲಿಂಗಾಯತ ಅನ್ನತಕ್ಕಂತಹ ಬಿ ಫಾರಂನಿಂದ ನೀವು JDS ಒಳಗೂ ಇದ್ದೀರಿ, BJP ಒಳಗೆ ಇದ್ರಿ, ಕಾಂಗ್ರೆಸ್ ಅಲ್ಲಿ ಇರ್ತಕ್ಕಂಥ MLAಗಳು ಬರಬೇಕು. ಕಾಂಗ್ರೆಸ್ನಲ್ಲಿರ್ತಕ್ಕಂಥ ಲಿಂಗಾಯತ MLAಗಳು ಇದ್ರೊಳಗೆ ಸೇರ್ಕೋಬೇಕು, BJP ಅವರಲ್ಲ. ಲಿಂಗಾಯತ ಅನ್ನತಕ್ಕಂಥ ಶಬ್ದದಿಂದ ಸರ್ಟಿಫಿಕೇಟ್ ತೊಗೊಂಡು ಅಧಿಕಾರಕ್ಕೆ ಹೋಗಿರ್ತಕ್ಕಂಥ ಅಧಿಕಾರಿಗಳು ಬರಬೇಕು, ಲಿಂಗಾಯತ MLAಗಳು ಬರಬೇಕು, ಲಿಂಗಾಯತ ಸ್ವಾಮಿಗಳು ಬರಬೇಕು, ಲಿಂಗಾಯತ ವ್ಯಾಪಾರಿಗಳು ಬರಬೇಕು, ಲಿಂಗಾಯತ ಬಂಡವಾಳಶಾಹಿಗಳು ಬರಬೇಕು. MLAಗಳು ಒಬ್ಬರೇ ಅಲ್ಲ ಇದಕ್ಕೆ ಹೋರಾಟಕ್ಕೆ. ಅವ್ರು ಬರಬೇಕಿಲ್ಲಿ ಪುನಃ ಹೋಗಿ ಅವ್ರ ಪಕ್ಷದಲ್ಲಿ ಅಲ್ಲಿ ಡ್ಯೂಟಿ ಮಾಡ್ಬೋದು, ಹೋರಾಟಕ್ಕೆ ಸೇರಬೇಕು, ಪಕ್ಷದೊಳಗೆ ಅವ್ರು ಅಧಿಕಾರವನ್ನು ಗಟ್ಟಿಸ್ಕೊಂಡು ಹೋಗ್ಬೋದು. ಆದರೆ ಅಧಿಕಾರಕ್ಕೋಸ್ಕರ ಲಿಂಗಾಯತ ಅನ್ನತಕ್ಕಂಥ ಶಬ್ದದಿಂದ ಬಿ ಫಾರಂ ತೆಗೆದುಕೊಂಡು ಹಿಂದೂ ಸಂಸ್ಕೃತಿಯ ಆಚರಣೆ ಒಳಗಡೆ ಚಾತುರ್ವರ್ಣದ ವ್ಯವಸ್ಥೆ ಒಳಗಡೆ ಸೇರಿಕೊಂಡು ಅಧಿಕಾರಕ್ಕೆ ಲಿಂಗಾಯತ ಅನ್ನತಕ್ಕಂಥದ್ದು ಧರ್ಮ ಬೆಳೆಸುವಾಗ ಹಿಂದೂ ಧರ್ಮದ ಪರಂಪರೆಯಲ್ಲಿ ಇರ್ತಕ್ಕಂಥ ಚಾತುರ್ವರ್ಣದ ಸ್ವಾಮಿಗಳ ಮಾತನ್ನು ಕೇಳುವಂಥ ಲಿಂಗಾಯತ MLAಗಳನ್ನು ನಾವು ತಿರಸ್ಕರಿಸ್ತೇವೆ, ಅವ್ರನ್ನ ಖಂಡಿಸ್ತೇವೆ. ನಾವು ನಮಗೆಂದೂ ಬೇಡ ಅವರ ಸಲಹೆ, ನಮಗೆ ನಮ್ಮ ಧರ್ಮದ ಸಲಹೆ ಇದೆ. ಸಕಾರಾತ್ಮಕ ನಮ್ಮ ಧರ್ಮದ ಸಲಹೆ ಇದೆ, ನಮಗೆ ಧರ್ಮದ ಗುರುಗಳಿದ್ದಾರೆ, ನಮಗೆ ಜಗದ್ಗುರುಗಳಿದ್ದಾರೆ 4 ಜನ. ನಮಗೆ 4 ಜಗದ್ಗುರುಗಳಿದೆ, ಕುಮಾರ ಸಮಯ ಇದೆ, ಕೆಂಪು ಸಮಯ ಇದೆ, ಚಿಲ್ಲಾಳ ಸಮಯ ಇದೆ, ಮುರುಘಾ ಸಮಯ ಇದೆ, ಸಂಪಾದನೆ ಸಮಯ ಇದೆ, 5 ಸಮಯಗಳಿದೆ. ಅದನ್ನೇ ನಾನು ಹೇಳ್ತಿರೋದು. ಅವರು ಲಿಂಗಾಯತರಾಗಿ ಅಧಿಕಾರವನ್ನ ಪಡೆದುಕೊಂಡಿರ್ತಕ್ಕಂಥ ಯಡಿಯೂರಪ್ಪನಾಗಲಿ, ಲಿಂಗಾಯತರ ಅಧಿಕಾರವನ್ನು ಪಡೆದಿರ್ತಕ್ಕಂಥ ಜಗದೀಶ್ ಶೆಟ್ಟರಾಗಲಿ, ಲಿಂಗಾಯತ ಅನ್ನತಕ್ಕಂಥ ಹೆಸರಿನ ಮೇಲೆ ನೀವು ಅಧಿಕಾರವನ್ನು ಅನುಭವಿಸಿರ್ತಕ್ಕಂಥವರು ಲಿಂಗಾಯತ ಧರ್ಮದ ಸಮುದಾಯಕ್ಕೆ ನ್ಯಾಯ ಕೊಡಿ, ನೀವು ಲಿಂಗಾಯತ ಧರ್ಮದ ಸಮುದಾಯಕ್ಕೆ ನ್ಯಾಯ ಕೊಡಿ. ಇಲ್ಲ ಅಂತ ಹೇಳಿದ್ರೆ ನೀವು ಮುಂದಿನ ಸಲ ಎಲೆಕ್ಷನ್ ನಿಲ್ಲುವಾಗ
ನಾವು ಲಿಂಗಾಯತರಲ್ಲ ಅಂತೇಳಿ ಎಲೆಕ್ಷನ್ಗೆ ಹೋಗಿ. ವೀರಶೈವರಲ್ಲ, ನಮ್ಮ ಧರ್ಮದೊಳಗಡೆ ವೇಶ್ಯರು ಬಂದರು ಲಿಂಗಾಯತರಾಗ್ತಾರ, ಮಾದಾರರು ಬಂದರು ಲಿಂಗಾಯತರಾಗ್ತಾರ, ಯಾರು ಬಂದರು ಲಿಂಗಾಯತರಾಗ್ತಾರ, ವೀರಶೈವರು ಬಂದು ಲಿಂಗಾಯತರ ಆಗ್ಬೋದು, ಯಾರು ಬೇಕಾದ್ರೂ ಆಗ್ಬೋದು, ನಾಳೆ ನೀವು ಬಂದ್ರು ನಾವು ಲಿಂಗಾಯತರ ಆಗ್ಬೋದು. ಅದಕ್ಕೆ ನಾನೇ ಸಾಕ್ಷಿ. ಮುಕ್ತ ಅದ ಇದು ಧರ್ಮ. ನಾವು ವೀರಶೈವ್ರನ್ನ ಬೇಡ ಅಂದಿಲ್ಲ, ಆದ್ರೆ ವೀರಶೈವ ಶಬ್ದ ನಮಗ್ ತಾಕ್ಲಾಟಿಲ್ಲ. ಒಂದು ಮಾತು ಹೇಳ್ತೀನಿ, ಪೌರಾಣಿಕ ಕಲ್ಪನೆ ಶಿವನೇ ಬೇರೆ, ಯೋಗಿ ಕಲ್ಪನೆ ಶಿವನೇ ಬೇರೆ, ಐತಿಹಾಸಿಕ ಕಲ್ಪನೆ ಶಿವನೇ ಬೇರೆ, ದ ಮ್ಯಾನ್ ಮೇಡ್ ಗಾಡ್ಸ್ ಬೇರೆ. ಮ್ಯಾನ್ ಮೇಡ್ ಗಾಡ್ಸ್, ಮನುಷ್ಯರು ನಿರ್ಮಾಣ ಮಾಡಿರುವ ದೇವರುಗಳ ಪೂಜಕರು ಲಿಂಗಾಯತರಲ್ಲ. ಈ ಸೃಷ್ಟಿಯನ್ನು ರಚನೆ ಮಾಡಿರ್ತಕ್ಕಂಥ ಸೃಷ್ಟಿಕರ್ತನಾಗಿರ್ತಕ್ಕಂಥ ನಿರಾಕಾರವಾಗಿರುವ ಪರಮಾತ್ಮನನ್ನ ಪೂಜೆ ಮಾಡುವರು ಯಾರು? ಅವರು ಲಿಂಗಾಯತರು. ಪರಮಾತ್ಮನ ನಂಬೇ ಬದುಕಿರೋದು, ಪರಮಾತ್ಮನ ನಂಬೇ ಬದುಕಬೇಕು. ತನುವನ ಬಿಟ್ಟು ಸೃಷ್ಟಿ ಇಲ್ಲ, ಸೃಷ್ಟಿನ ಬಿಟ್ಟು ಬ್ರಹ್ಮಾಂಡ ಇಲ್ಲ, ಬ್ರಹ್ಮಾಂಡನ ಬಿಟ್ಟು ನಾನಿಲ್ಲ, ನನ್ನನ್ನು ಬಿಟ್ಟು ಅವನಿಲ್ಲ. ಅವ ಇವ ಅಂತ ಹೇಳಿದ ಕೂಡಲೇ ನಾನು ಏಕವಚನ ಬಹುವಚನಗಳು ಆಗಬಹುದು, ಆದರೆ ಯಾವುದೇ ವಸ್ತು ಇಲ್ಲ. ಮಹೇಶ್ವರ ನೀ ಇದ್ದೆ ಎಲ್ಲ ಇಲ್ಲದಂತೆ ಈ ಶಿವನನ್ನ ಪೂಜಿಸುವವರು. ಗಾಳಿಯ ಕಂಕಾಣದಿಂದ ಮುನ್ನ ತ್ರಿಪುರ ಸಂಹಾರಗಳಿಂದ ಮುನ್ನ ಹರಿವಿರಂಚಿಗಳಿಂದ ಮುನ್ನ ಅಂದಂದಿಗೆ ಎಳೆಯ ನೀನು ಗೆಳೆಯ ನಾನು ಮಹಾದಾನಿ ಕೂಡಲ ಸಂಗಮ ದೇವ. ನಾವು ಈ ಮನುಷ್ಯರು ನಿರ್ಮಾಣ ಮಾಡಿರುವ ದೇವರುಗಳನ್ನು ಪೂಜಿಸುವವರಲ್ಲ. ಪಾರ್ವತಿ ಪರಮೇಶ್ವರ ಇವನಿಲ್ಲ, ನಮ್ಮ ಹತ್ರ ಇಲ್ಲ, ಆಕಾರ ಇಲ್ಲ, ಇದಕ್ಕೆ ಆಕಾರ ಇಲ್ಲ.